ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆವೆಲ್ ಕಂಪ್ಯೂಟಿಂಗ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಚಂದ್ರಗುತ್ತಿ ಕೋಟೆಯನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಸಾವಿರಾರು ಜನ ಮೆಟ್ಲ ಹತ್ತಿ ಮೇಲೆ ಹೋಗ್ತಾ ಇದ್ದಾರೆ ಇದೇ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ದೇವಸ್ಥಾನ ನೀವು ಈ ದೇವಸ್ಥಾನವನ್ನು ನೋಡಿರಬಹುದು ಇದಕ್ಕೆ ಹೋಗಲಿಕ್ಕೆ ಒಂದು ದಾರಿ ಆದರೆ ಬರಲಿಕ್ಕೆ ಇನ್ನೊಂದು ದಾರಿ ಇಲ್ಲಿ ನೋಡಿ ಭಕ್ತರೆಲ್ಲ ಈಗ ದರ್ಶನ ಮಾಡಿಕೊಂಡು ಈ ದಾರಿನಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ಈ ದಾರಿನಲ್ಲೂ ಕೂಡ ಬರಬೇಕಾದ್ರೆ ನಮಗೆ ಅಲ್ಲಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಹಾಗೆ ದೇವರ ಮೂರ್ತಿಗಳು ನೋಡಲಿಕ್ಕೆ ಸಿಗ್ತವೆ ಇಲ್ಲಿ ಹೆಚ್ಚಿನದಾಗಿ ಜನರು ಮಂಗಳವಾರ ಶುಕ್ರವಾರ ಹಾಗೂ ಹುಣ್ಣಿಮೆ ದಿನದಂದು ಬಹಳಷ್ಟು ವಿಸಿಟ್ ಮಾಡ್ತಾರೆ ಹಾಗೆ ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ದೊಡ್ಡ ಜಾತ್ರೆ ಕೂಡ ಆಗುತ್ತೆ ಆದರೆ ಈಗ ನಾನು ನಿಮಗೆ ಚಂದ್ರಗುಪ್ತಿ ದೇವಸ್ಥಾನವನ್ನು ತೋರಿಸ್ತಾ ಇಲ್ಲ ಅದರ ಬದಲು ಇವತ್ತು ನಾವು ಕೋಟೆಗೆ ಹೋಗೋರಿದ್ದೀವಿ ನೋಡಿ ನಾವು ಕೋಟೆಗೆ ಹೋಗಬೇಕು ಅಂತಂದರೆ ಈ ದಾರಿನಲ್ಲಿ ಮೇಲೆ ಹತ್ತಿ ಹೋಗಬೇಕಾಗತ್ತೆ ಈ ದಾರಿಲಿ ಹೋಗಬೇಕಾದ್ರೆ ನಾವು ತುಂಬ ಹುಷಾರಾಗಿ ಹೋಗಬೇಕಾಗತ್ತೆ ಯಾಕೆಂದರೆ ಕೆಲವೊಂದು ಸಲ ನಾವು ಬಂಡೆಗಳ ಮಧ್ಯದಿಂದ ಹಾದು ಹೋಗಬೇಕಾಗತ್ತೆ ಇನ್ನು ಕೆಲವೊಂದು ಸಲ ನಾವು ಬಂಡೆಗಳ ಮೇಲೆ ಹತ್ತಿ ಹೋಗಬೇಕಾಗತ್ತೆ ಹಾಗೆ ಇಲ್ಲಿ ಸ್ವಲ್ಪ ಕಾಡು ಕೂಡ ಜಾಸ್ತಿನೇ ಇದೆ ನೋಡಿ ಇಲ್ಲಿ ನಾವು ಮೇಲೆ ಹೋದ ಕೂಡ ನಮಗೆ ಇಲ್ಲಿ ಎರಡು ದಾರಿಗಳು ಕಾಣಿಸ್ತವೆ ಈ ದಾರಿ ಏನು ನೋಡ್ತಾ ಇದ್ದೀರೋ ಇದು ಕೋಟೆಗೆ ಹೋಗುತ್ತೆ ಹಾಗೆ ಈ ಎಡಗಡೆ ದಾರಿನಲ್ಲಿ ನಾವು ಹೋದರೆ ನಾವು ಈ ದೇವಸ್ಥಾನದ ಶಿಖರದ ಮೇಲೆ ಹೋಗಬಹುದು ಈಗ ಬನ್ನಿ ಮೊದಲು ನಾನು ನಿಮಗೆ ಈ ದೇವಸ್ಥಾನದ ಶಿಖರವನ್ನು ತೋರಿಸ್ತೀನಿ ಇಲ್ಲಿ ಹೋಗಬೇಕಾದರೂ ಕೂಡ ಸಣ್ಣ ಕಾಲದಾರಿ ಇದೆ ಈ ಕಾಲದಾರಿಯಲ್ಲಿ ದಾರಿಯಲ್ಲಿ ಸ್ವಲ್ಪ ನೋಡಿಕೊಂಡು ನೀವು ಹುಷಾರಾಗಿ ಹೋಗಬೇಕಾಗತ್ತೆ ಇಂಥಲ್ಲೆಲ್ಲ ಓಡಾಡಬೇಕಾದ್ರೆ ನಿಮಗೆ ಹಾವುಗಳು ಕೂಡ ಸಿಗೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೀವು ಕಾಲುಬುಡದಲ್ಲಿ ನೋಡಿಕೊಂಡು ಹೋದರೆ ತುಂಬ ಒಳ್ಳೆಯದು ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಬಂದರೂ ಕೂಡ ಇಲ್ಲಿ ಶಿಖರಕ್ಕೆ ಹೋಗೋರಾಗಲಿ ಅಥವಾ ಕೋಟೆ ಕಡೆ ಹೋಗೋರಾಗಲಿ ತುಂಬ ಕಡಿಮೆ ಇರ್ತಾರೆ ಯಾಕಂದರೆ ಸಾಲಲ್ಲಿ ನಿಂತು ಹಣ್ಕಾಯಿ ಮಾಡಿಸ್ಕೊಂಡು ಹೊತ್ತಿಗೆ ಅವರಿಗೆ ತುಂಬ ಲೇಟ್ ಆಗಿಬಿಡುತ್ತೆ ನೋಡಿ ನಾವು ಈ ಬಂಡೆಯ ಪಕ್ಕದಲ್ಲಿ ಹೀಗೆ ಮುಂದೆ ನಡ್ಕೊಂಡು ಹೋದರೆ ನಾವು ಶಿಖರಕ್ಕೆ ಹೋಗಬಹುದು ನೋಡಿ ನಮ್ಮ ಎದುರುಗಡೆ ನಿಮಗೆ ಈಗ ಈ ದೇವಸ್ಥಾನದ ಶಿಖರ ಕಾಣ್ತಾ ಇರಬಹುದು ಈ ಶಿಖರವನ್ನು ಹತ್ತಬೇಕಾದ್ರೆ ನಾವು ಮೊದಲು ಚಪ್ಪಲೆಯನ್ನು ತೆಗೆದಿಟ್ಟು ಮುಂದೆ ಹೋಗಬೇಕಾಗತ್ತೆ ಹಾಗೆ ನಾವು ಈ ಶಿಖರದ ಮೇಲೆ ನಿಂತು ಎದುರುಗಡೆ ನೋಡಿದರೆ ನಮಗೆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎದುರುಗಡೆ ಇಲ್ಲಿ ನಮಗೆ ಬತೇರಿ ಗುಡ್ಡ ಸಂಪೂರ್ಣವಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ಹೋಗುವಂಥ ರೋಡ್ ಆಗಿರಬಹುದು ಅಥವಾ ಚಂದ್ರಗುಪ್ತಿ ಊರಾಗಿರಬಹುದು ಹಾಗೆ ಈ ದೇವಸ್ಥಾನದ ಅಂಗಳ ಆಗಲಿ ಅಥವಾ ಈ ಶಿಖರ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೊದಲೆಲ್ಲ ಜನರು ಈ ಶಿಖರದ ಹತ್ತಿರ ಹೋಗಿ ತಾವು ತಂದಿರೋ ಎಣ್ಣೆಯನ್ನೆಲ್ಲ ಇಲ್ಲಿ ಸುರಿತಿದ್ರು ಅಂದರೆ ಇಲ್ಲಿ ನಾವು ಈ ಶಿಖರವನ್ನು ಸುತ್ತಬೇಕಾದ್ರೆ ನಮ್ಮ ಕಾಲಿಗೆಲ್ಲ ದಪ್ಪ ಎಣ್ಣೆ ಹಿಡ್ಕೊಳ್ತಿತ್ತು ಅಷ್ಟೊಂದು ಎಣ್ಣೆಯನ್ನು ಜನರು ಇಲ್ಲಿ ಸುರಿತಿದ್ರು ಆದರೆ ಈಗ ಅಲ್ಲಿ ಯಾರು ಹೋಗಬಾರ್ದು ಅಂತ ಹೇಳಿ ಬೇಲೆಯನ್ನು ಹಾಕಿದ್ದಾರೆ ನೋಡಿ ಇಲ್ಲಿಂದ ನಮಗೆ ಕೆಳಗಡೆ ಇರೋ ರೋಡ್ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಮುಂದ್ಗಡೆ ನಾವು ಚಂದ್ರಗುತ್ತಿ ಊರನ್ನು ಕೂಡ ನೋಡಬಹುದು ಈಗ ಬನ್ನಿ ನಾವು ಇಲ್ಲಿಂದ ಕೋಟೆ ಕಡೆ ಪ್ರಯಾಣ ಮಾಡೋಣ ನಾನು ಮೊದಲೇ ತೋರಿಸಿದ್ನಲ್ವಾ ನಿಮಗೆ ನಾವು ಕೋಟೆಗೆ ಹೋಗೋದಾದರೆ ಬಲಗಡೆ ರೋಡಲ್ಲಿ ಹೋಗಬೇಕು ಅಂತ ಈಗ ಅದೇ ರೋಡಲ್ಲಿ ನಾವು ಮುಂದುವರೆದ್ರೆ ಕೋಟೆಗೆ ಹೋಗಬಹುದು ಇಲ್ಲಿಂದ ಸುಮಾರು ಮೂರ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಕೋಟೆ ಸಿಗುತ್ತೆ ಅಂದರೆ ಈಗ ನಾವು ಇರೋದು ಕೋಟೆ ಆವರಣದಲ್ಲೇ ಆದರೂ ಕೂಡ ನಮಗೆ ಕೋಟೆಯ ತುದಿಗೆ ಹೋಗಬೇಕು ನಾವು ಅಂತ ಆದರೆ ಸುಮಾರು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕೋಟೆಗೆ ಹೋಗೋ ಜನರು ಕೂಡ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ದಾರಿ ಕೂಡ ಅಷ್ಟೊಂದು ಸ್ವಚ್ಛವಾಗಿ ಇಲ್ಲ ಅಂದರೆ ಇಲ್ಲಿ ಗಿಡ ಗಂಟಿಗಳು ಬೆಳ್ಕೊಂಡಿದ್ದಾವೆ ಅದಕ್ಕಾಗಿ ನೀವು ಸ್ವಲ್ಪ ಇಲ್ಲಿ ನೋಡಿಕೊಂಡು ಓಡಾಡಬೇಕಾಗತ್ತೆ ಮತ್ತು ಇಲ್ಲಿ ಓಡಾಡಬೇಕಾದ್ರೆ ನಮಗೆ ಕಾಡು ಪ್ರಾಣಿಗಳ ಭಯ ಕೂಡ ಇದ್ದೇ ಇರುತ್ತೆ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡ್ತೀರಿ ಅಂತ ಆದರೆ ಒಂದು ನಾಲ್ಕೈದು ಜನ ಆದರೂ ಬಂದರೆ ಒಳ್ಳೆಯದು ದೇವಸ್ಥಾನದಿಂದ ಸುಮಾರು ಅರ್ಧ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ ನಂತರ ನಮಗೆ ಈ ಚಂದ್ರಗುತ್ತಿ ಕೋಟೆಯ ಮೇನ್ ಎಂಟ್ರೆನ್ಸ್ ಗೋಡೆಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತವೆ ನೀವು ಇಲ್ಲಿ ನೋಡಬಹುದು ಕೋಟೆಯ ಗೋಡೆಯ ಕಲ್ಲುಗಳೆಲ್ಲ ನಮಗೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದಾವೆ ಬನ್ನಿ ನಿಮಗೆ ಇನ್ನೂ ಹತ್ತಿರದಿಂದ ನಾನು ಇದನ್ನು ತೋರಿಸ್ತೀನಿ ನಾವು ಇಲ್ಲಿ ಇದನ್ನು ಕೋಟೆಯ ಒಂದನೇ ಬಾಗಿಲು ಅಂತ ಕರಿತೀವಿ ನೋಡಿ ಇಲ್ಲಿ ಎತ್ತರದ ಕೋಟೆ ಗೋಡೆಯನ್ನು ನೀವು ನೋಡಬಹುದು ಹಾಗೆ ಇದರ ಎದುರುಗಡನೆ ಒಂದು ದೊಡ್ಡದಾದ ಕೆರೆ ಇದೆ ಇದನ್ನು ತಾವರೆ ಕೆರೆ ಅಂತ ಕರೀತಾರೆ ಬನ್ನಿ ಈಗ ನಾನು ನಿಮಗೆ ತಾವರೆ ಕೆರೆಯನ್ನು ತೋರಿಸ್ತೀನಿ ಹಾಗೆ ಇಲ್ಲೊಂದು ಇಂಪಾರ್ಟೆಂಟ್ ವಸ್ತು ಇದೆ ಅದನ್ನು ಕೂಡ ನಿಮಗೆ ನಾನಿಲ್ಲಿ ತೋರಿಸ್ತೀನಿ ನೋಡಿ ಇದೇ ಆ ತಾವರೆ ಕೆರೆ ಈ ಕೆರೆಯ ಪಕ್ಕದಲ್ಲೇ ನಾವು ಸ್ವಲ್ಪ ಮೇಲ್ಗಡೆ ನೋಡಿದರೆ ನಮಗೆ ಒಂದು ಅದ್ಭುತ ಕಾಣಿಸುತ್ತೆ ಇಲ್ಲಿ ನೋಡಬಹುದು ನೀವು ಇಲ್ಲೊಂದು ದೊಡ್ಡದಾದ ಬಂಡೆಯ ಮೇಲೆ ಇನ್ನೊಂದು ಬಂಡೆಯನ್ನು ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದಾರೆ ಇದನ್ನ ಜನರು ಭೀಮ ತಾಂಬೂಲ ಹಾಕಬೇಕಾದ್ರೆ ಸುಣ್ಣದಲ್ಲಿ ಸಿಕ್ಕಿರೋ ಕಲ್ಲು ಅಂತ ಹೇಳ್ತಾರೆ ಅದನ್ನು ಅವರು ಇಲ್ಲಿ ತೆಗೆದಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ಈ ತಾವರೆ ಕೆರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ನೀವೇನಾದರೂ ಇಲ್ಲಿ ಇಳಿದ್ರೆ ನಿಮ್ಮ ಕಾಲಿಗೆ ಸಿಂಟೆ ಮುಳ್ಳುಗಳು ಚುಚ್ಕೊಳ್ತವೆ ಅಷ್ಟೊಂದು ಮುಳ್ಳುಗಳು ಇದ್ದಾವೆ ಇಲ್ಲಿ ಹಾಗೆ ನೀವು ಇಲ್ಲಿ ನೋಡಬಹುದು ಈ ಕೆರೆಯ ನೀರು ತುಂಬಿದಾಗ ನೀರು ಹೊರಗೆ ಹೋಗಲಿಕ್ಕೆ ಇಲ್ಲಿ ದಾರಿಯನ್ನು ಮಾಡಿದ್ದಾರೆ ಇಲ್ಲಿಂದ ಹರಿದು ಹೋಗುವಂಥ ನೀರು ಕೆಳಗಡೆ ಒಂದು ಸಣ್ಣ ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತೆ ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಈಗ ನಾವು ಕೋಟೆಗೆ ಹೋಗೋದರಲ್ಲಿ ಒಂದು ಹಂತವನ್ನು ಪೂರೈಸಿದ್ದೀವಿ ಇಲ್ಲಿ ನೋಡಲಿಕ್ಕೆ ಬೇಕಾದಷ್ಟು ಸ್ಥಳಗಳಿದ್ದಾವೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಈ ಟ್ರೆಕ್ಕಿಂಗ್ನ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ